ಸರ್ ನಮಸ್ತೆ. ಇದು ನಾವು ಪ್ರವೀಣ್ ಕುಮಾರ್ ಅಂತ ಹೇಳಿಬಿಟ್ಟು ಶಕ್ತಿ ಪವರ್ ಪಂಪ್ನ ಎ ಎಸ್ ಎಂ. ನಾವು ಕರ್ನಾಟಕ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಇದ್ದೀವಿ. ಸೊ ಈಗ ಇದು ರನ್ ಆಗ್ತಾ ಇರೋದು ನಿಮಗೆ ಐದು ಎಚ್ ಪಿ ಸಿಸ್ಟಮ್. ಇದು ಐದು ಎಚ್ ಪಿ ಸಿಸ್ಟಮ್ಗೆ ನಿಮಗೆ 15 ಪ್ಯಾನಲ್ಸ್ ಬರುತ್ತೆ, ಮತ್ತು ಹಾಟ್ ಟಿಪ್ ಗ್ಯಾಲನೈಸಡ್ ಸ್ಟ್ರಕ್ಚರ್ ಬರುತ್ತೆ, ಮತ್ತು ನಿಮಗೆ ಇದರಲ್ಲಿ ಪಂಪ್ ಮೋಟರ್ ಕಂಟ್ರೋಲರ್ ಇರುತ್ತೆ. ಸೊ ಇದು ಏನು ರನ್ ಆಗುತ್ತೆ ಅಂದರೆ ಕಸ್ಟಮರ್ ಸೈಟಲ್ಲಿ ಬಂತಾ ಬಂದರೆ ಕಸ್ಟಮರಲ್ಲಿ 100 ಅಡಿ ಇದೇನೋ 200 ಅಡಿ ಇದೇನೋ ಅಥವಾ 1000 ಅಡಿ ಇದೇನೋ, ಇವರಲ್ಲಿ ಕಸ್ಟಮರ್ ಸೈಟನ್ನು ಸರ್ವೆ ಮಾಡ್ತೀನಿ. ಅವರಿಗೆ ಯಾವುದು ಸೂಟೇಬಲ್ ಮಾಡಲು ಬೇಕಾಗುತ್ತೆ, 5 HP ಬೇಕಾಗುತ್ತೋ, 10 HP ಬೇಕಾಗುತ್ತೋ, ಅಥವಾ ಅವರಿಗೆ 3 HP ಬೇಕಾಗುತ್ತೋ, ಆಮೇಲೆ ಅವ್ರ ಪೈಪ್ಲೈನ್ ಸೈಜ್ ಏನಿದೆ, ಅವ್ರ ಫ್ರಿಕ್ಷನ್ ಲಾಸ್ ಏನಾಗುತ್ತೆ, ಅವ್ರದ್ದು ವರ್ಟಿಕಲ್ ಹೆಡ್ ಎಷ್ಟು ಇದೆ, ಆಮೇಲೆ ಎಷ್ಟು ದೂರ ತಳ್ಳಬೇಕು, ಮತ್ತು ಆಪ್ರೇಟಿಂಗ್ ಡ್ರಿಪ್ಸ್ ಇರುತ್ತೋ ಅಥವಾ ಸ್ಪ್ರಿಂಕ್ಲೇರ್ ಇರುತ್ತೋ, ಅದಕ್ಕೆ ಸೂಕ್ತವಾದ ಮಾಡಲು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮತ್ತು ಕಂಪ್ಲೀಟ್ ನಮ್ಮದು ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಾಲೇಷನ್ ಇನ್ಕ್ಲೂಡ್ ಇರುತ್ತೆ, ಮತ್ತು ಜಿ ಎಸ್ ಟಿನೂ ಕೂಡ ಇನ್ಕ್ಲೂಡ್ ಇರುತ್ತೆ. ಸ್ಟ್ರಕ್ಚರ್ ಇದೆಲ್ಲ ಇದು ಕೂಡ ನಮಗೆ ಇದು ISI ಅಪ್ರೂವ್ಡ್ ಸ್ಟ್ರಕ್ಚರ್. ಹಾಟ್ ಟಿಪ್ ಗ್ಯಾಲನೈಸರ್ ಇರುತ್ತೆ, ಅಪ್ ಟು 150 km ವಿಂಡನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಅಪ್ ಟು ನಮ್ಮಲ್ಲಿ ಬಂದ್ಬಿಟ್ಟು ನಿಮಗೆ 0.5 HP ಅಪ್ ಟು 50 HP ತನಕನೂ ಕೂಡ ಪಂಪ್ಸ್ ಇದೆ. ಡಿಪೆಂಡಿಂಗ್ ಕಸ್ಟಮರ್ಗೆ ಸೂಟೇಬಲ್ ಅವ್ರಿಗೆ ಸೂಕ್ತವಾಗುವಂಥ ಎಚ್ ಪಿನ ಸೆಲೆಕ್ಟ್ ಮಾಡ್ತೀವಿ. ಓಕೆ. ಆಮೇಲೆ ಇದು ಪಂಪು ಮೋಟ್ರ್ ಕಂಟ್ರೋಲರ್ಗೆ ಬಂದ್ಬಿಟ್ಟು ನಮಗೆ 5 ಇಯರ್ಸ್ ನಿಮಗೆ ಟೋಟಲ್ ಸಿಸ್ಟಮ್ಗೆ ಫ್ರೀ ಸರ್ವಿಸ್ ಇದೆ. ಪಂಪ್ ಮೋಟ್ರ್ ಕಂಟ್ರೋಲರ್ಗೆ ಬಂದ್ಬಿಟ್ಟು ನಿಮಗೆ 5 ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ, ಮತ್ತು ಪ್ಯಾನಲ್ಗೆ ಬಂದ್ಬಿಟ್ಟು ನಿಮಗೆ 25 ಇಯರ್ಸ್ ಪರ್ಫಾರ್ಮೆನ್ಸ್ ವಾರಂಟಿ ಇದೆ. ಓಕೆ. ಮತ್ತು ನಿಮಗೆ ಇದರಲ್ಲಿ RMS ಅಂತ ಹೇಳ್ತೀವಿ, ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಥ್ರೋಔಟ್ ನೀವು ಎನಿವೇರ್ ಎಲ್ಲಿದ್ರು ಕೂಡ ನಿಮ್ಮ ಪಂಪನ್ನು ಆಫು ಆನ್ ಮಾಡ್ಬೋದು, ಮತ್ತು ಪ್ರತಿ ಸೆಕೆಂಡಿನ ಪ್ಯಾರಾಮೀಟರ್ಸ್ ನಿಮ್ಮ ಫೋನ್ಗೆ ಬರ್ತಾ ಇರುತ್ತೆ. ಓಕೆ. ಆಮೇಲೆ ಇನ್ ಕೇಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಒಂದು 2-3 ನಂಬರ್ ಕೊಟ್ಟಿರ್ತೀವಿ ಕಂಪ್ನಿದು, ಆ 2-3 ನಂಬರ್ಗೆ ಕಾಲ್ ಮಾಡಿದ್ರೆ ವಿತಿನ್ 48 ಅವರ್ಸ್ ಒಳಗಡೆ ನಿಮ್ಮ ಕೇಸನ್ನು ನಮ್ಮ ಟೆಕ್ನಿಷಿಯನ್ ನಿಮಗೆ ಖುದ್ದ ಆನ್ ಸೈಟಿಗೆ ಬಂದುಬಿಟ್ಟು ಕ್ಲಿಯರ್ ಮಾಡಿ ಕೊಡ್ತಾರೆ. ಓಕೆ. ಇದು ಮಳೆಗಾಲ ಯಾವ ರೀತಿ ಸರ್? ಇದು ಮಳೆಗಾಲದಲ್ಲಿ ಹೇಗೆ ಅಂದರೆ ನಿಮಗೆ ಬಿಸಿಲಿದ್ದು ಮಳೆ ಬರ್ತಾ ಇದ್ರು ಕೂಡ ರನ್ ಆಗುತ್ತೆ. ಇದರಲ್ಲಿ VFD ಅಂತ ಇರ್ತೀವಿ, ಸೊ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಇರುತ್ತೆ. ನಿಮಗೆ ದಿನದಲ್ಲಿ ಸ್ವಲ್ಪ ಮೋಡ ಬಂದಾಗ ಏನಾಗುತ್ತೆ, ಲೈಟಾಗಿ ಕಡಿಮೆ ಆಗುತ್ತೆ, ಮೋಡ ಸರಿತ ಅಂದ ತಕ್ಷಣ ಜಾಸ್ತಿ ಆಗುತ್ತೆ. ಓವರಾಲ್ ಸರ್ ಎಫಿಷಿಯನ್ಸಿಯಲ್ಲಿ ನಮಗೆ ಒಂದು ಮೋಡದ ಅಂದರೆ ಮೋಡ ಮಳೆ ಅದರ ಡಿಫಿಷಿಯನ್ಸಿಯಲ್ಲಿ ಒಂದು 260 ದಿನದಲ್ಲಿ ಒಂದು 30 ಡೇಸ್ ನನಗೆ ಓವರಾಲು ಸ್ಟಾಪ್ ಇರ್ಬೋದು. ಇನ್ನು 30 ಡೇಸು ಕೂಡ ನಿಮಗೆ ಇವ್ರಿಗೂ ರನ್ ಆಗುತ್ತೆ, ಮತ್ತು ಇದು ಕರೆಂಟಿಗೂ ರನ್ ಆಗುತ್ತೆ. ಬೆಳಗ್ಗಿಂದ ಸಂಜೆ ತನಕ ನೀವು ಸೋಲಾರಲ್ಲಿ ರನ್ ಮಾಡಿ, ಮತ್ತು ನಿಮಗೆ ಸಂಜೆಯಿಂದ ಇನ್ನೂ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂದರೆ ಇನ್ಕ್ಲೂಡ್ ಚೇಂಜ್ ಓವರ್ ಬಂದಿರುತ್ತೆ. ಸೊ ನೀವು ಮತ್ತೆ ಕರೆಂಟಿಗೆ ಚೇಂಜ್ ಓವರ್ ಮಾಡಿದ್ರೆ ಕರೆಂಟಲ್ಲಿ ಕೂಡ ರನ್ ಆಗುತ್ತೆ. ಪ್ಯಾನಲ್ಸ್ ಬಂದುಬಿಟ್ಟು ನಿಮಗೆ ಈ HP ವೈರು, ಈಗ 5 HP ನಿಮಗೆ 15 ಪ್ಯಾನಲ್ ಬಂದರೆ 7.5 HP ನಿಮಗೆ 22 ಪ್ಯಾನಲ್ ಬರುತ್ತೆ, ಮತ್ತು ನಿಮಗೆ 10 HP 30 ಪ್ಯಾನಲ್ಸ್ ಬರುತ್ತೆ. ಡಿಪೆಂಡಿಂಗ್ ನಮ್ಮದು ಪ್ಯಾನಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಪೆಂಡಿಂಗ್ ಅಪ್ಪ ನಮಗೆ HP ವೈಸ್ ಇರುತ್ತೆ. ಮತ್ತು ಇದು ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಂಪ್ನಿ ಇದೆ ಶಕ್ತಿ ಪಂಪ್ಸ್ ಅಂತ ಹೇಳಿ. ಮತ್ತು ಇದು ನಮಗೆ ನಮ್ಮ ಇಂಡಿಯಾದಿಂದ 124 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ನಮ್ಮ ದಾವಣಗೆರೆಯಲ್ಲೂ ಕೂಡ ಇವ್ರದ್ದು ಎಕ್ಸ್ಕ್ಲೂಸಿವ್ ಶೋರೂಮ್ ಇದೆ. ಹೆಡ್ ಆಫೀಸು ನಮ್ಮದು ಬೆಂಗಳೂರಲ್ಲಿದೆ, ಡಿಸ್ಟ್ರಿಬ್ಯೂಟರ್ ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲಿ ಡೀಲರು ದಾವಣಗೆರೆ ಇದೆ ತುಂಗಭದ್ರಾ ಲೇಕ್ನಿಂದ. ರನ್ ಆಗ್ತಿರೋದು ಎಷ್ಟು HP ಸರ್? ಇದು 5 HP ಇದು ರನ್ ಆಗ್ತಾ ಇದೆ ಸರ್. ಫೈವ್ ಎಚ್ ಪಿಗೆ ಎಷ್ಟು ಪ್ಯಾನಲ್ಸ್ ಅಂತ ಹೇಳಿದ್ರೆ? 5 HP ನಿಮಗೆ 15 ಪ್ಯಾನಲ್ಸ್ ಬಂದಿದೆ. 335 ವ್ಯಾಟ್ಸ್ 15 ಪ್ಯಾನಲ್ಸ್ ಇದೆ. ಸರ್, ಈ ಸೋಲಾರ್ ಸಿಸ್ಟಮ್ ಅನ್ನು ಈಗ ನಾವು 6 ವರ್ಷಗಳಿಂದ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಥ್ರೋಔಟ್ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಟು ಪ್ರತಿ ತಾಲೂಕಲ್ಲೂ ಕೊಟ್ಟಿದ್ದೀವಿ. ಇರುವ 1,500 ಕಸ್ಟಮರು ಹ್ಯಾಪಿ ಕಸ್ಟಮರ್ ಇದ್ದಾರೆ. ಒಂದು ಸಿಂಗಲ್ ಕಸ್ಟಮರು ಕೂಡ ನನಗೆ ಸಿಸ್ಟಮ್ ಸರಿಯಿಲ್ಲ, ಸರ್ವಿಸ್ ಸರಿಯಿಲ್ಲ ಅಂತ ಇಲ್ಲೂ ಕೂಡ ನಾನು ಇಲ್ಲಿ ತನಕ ಕಂಪ್ಲೇಂಟ್ ಬಂದಿಲ್ಲ. ನಮ್ಗೆ ಹೇಗೆ ಮಾರ್ಕೆಟ್ ಆಗ್ತಾ ಇದೆ ಅಂದರೆ, ಕಸ್ಟಮರ್ ತೊಗೊಂಡಿರೋರೆ ಅವ್ರ ಅಕ್ಕ ಪಕ್ಕದವ್ರಿಗೆ ಮೌತ್ ಟು ಮೌತ್ ಅಂತ ಹೇಳ್ತೀವಿ ಸರ್. ಒಬ್ಬರಿಂದ ಒಬ್ಬರಿಗೆ ಹ್ಯಾಡ್ ಆನ್ ಆಗ್ತಾ ಇದೆ, ನಾವು ಟಿ ವಿ ಹ್ಯಾಡ್ ಕೊಡೋದು ಆ ಥರದ್ದು ಯಾವುದ್ರದ್ದು ಅವಶ್ಯಕತೆನೇ ಇಲ್ಲ ನನಗೆ. ತುಂಬ ಪ್ರಮೋಷನ್ ವರ್ಕ್ ಮಾಡಬೇಕು, ಅದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಬರಲಿಲ್ಲ ನಮಗೆ. ಯಾಕೆಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಮ್ಮ ಸರ್ವಿಸ್ ಚೆನ್ನಾಗಿರೋದ್ರಿಂದ ಒಬ್ಬರಿಂದ ಒಬ್ಬರು ರೈತರಿಗೆ ಹೇಳ್ತಾ ಹೋಗ್ತಾ ಇದ್ದಾರೆ, ಹೋದರೆ ಶಕ್ತಿ ಪಂಪ್ಸಿಗೆ ಹೋಗಿ, ಸೋಲಾರ್ಗೆ ಹೋಗಿ, ಇನ್ನೊಂದು 5 ವರ್ಷ ರನ್ ಆಗಿದೆ, 6 ವರ್ಷದಿಂದ ರನ್ ಆಗಿದೆ, ಆಮೇಲೆ ಈ ವರ್ಷ ಒಂದು ಸಿಸ್ಟಮ್ ತೊಗೊಂಡಿರೋರು, ಮಾರನೇ ವರ್ಷ ಒಂದು ಅಪ್ ಟು 100 HP ತನಕನೂ ಕೂಡ ಸರ್ ಕಂಪ್ಲೀಟ್ಲಿ ಪ್ಯೂರ್ಲಿ ಸೋಲಾರಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಕಾಫಿ ಎಸ್ಟೇಟಿ ಕೊಡ್ತೀವಿ, ಕಾಫಿ ಎಸ್ಟೇಟಲ್ಲೆಲ್ಲ ಹೇಳ್ತಿದ್ರು ಸ್ಪ್ರಿಂಕ್ಲರ್ ಆಗೋದಿಲ್ಲ ಅಂತ. ಅದ್ಭುತವಾಗಿ ಸರ್ ನನ್ನ ಹತ್ರ ಜಾಸ್ತಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಿಸ್ಟಮ್ ಕೊಟ್ಟಿರೋದು ಶಿವಮೊಗ್ಗ ಹಾಸನ ಸಕಲೇಶ್ಪುರದಲ್ಲಿ ಬಿಟ್ಟು ದಾವಣಗೆರೆ ಚಿತ್ರದುರ್ಗನೇ. ಅಲ್ಲಿ ಅಪ್ಟು ನಿಮಗೆ ಹೇಳಿದ್ದರು ಸರ್, ನಿಮಗೆ ಒಂದು ಸೈಟಿಗೆ ಬಂದರೆ ಎಲಿವೇಷನ್ ನಿಮಗೆ 700 ಇದೆ, 800 ಇದೆ, ಆಳ ಇದೆ, ಹೈಟ್ ಇದೆ ಅಂದರೂ ಕೂಡ, ಆಮೇಲೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ ಅಂದರೆ ಅಲ್ಲಿಗೂ ಕೂಡ ನಾವು ಪುಷ್ ಮಾಡಿಕೊಡ್ತಾ ಇದ್ದೀವಿ. ನೀವು ಕರೆಂಟಲ್ಲಿ ಡೀಸೆಲಲ್ಲಿ ಏನು ನೋಡ್ತಾ ಇದ್ದೀರಪ್ಪ ಅಷ್ಟೇ ಪರ್ಫಾರ್ಮೆನ್ಸನ್ನು ನಾವು ಸೋಲಾರಲ್ಲಿ ಕೊಡ್ತಾ ಇದ್ದೀವಿ. ಓಕೆ. ಒಂದು ಎಲ್ಲೂ ಕೂಡ ನಾವು ಬಂದು ನಿಮ್ಮ ಹತ್ರ ಮಾತಾಡಿದಾಗ ಒಂದು 0.2 ಡಿವಿಯೇಷನ್ ತೊಗೊಳೋದಿಲ್ಲ. ನಿಮಗೇನು ಅಶ್ಯೂರೆನ್ಸ್ ಕೊಡ್ತೀವಲ್ಲ ಅದಷ್ಟನ್ನು ಕೂಡ ನಾವು ನಿಮಗೆ ಮುಟ್ಟಿಸ್ತೀವಿ. ಆ ಸರ್ವಿಸನ್ನು ನಾವು ಖಂಡಿತ ಕೊಡ್ತಾ ಇದ್ದೀವಿ. ಓಕೆ.
ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಸರ್, 8722620153. ಇನ್ನೊಂದು ನಂಬರ್ ತಗೊಳ್ಳಿ ಸರ್, 9889883153. ರೈತರೇ, ಇದರ ಕಾಸ್ಟ್ ಬಂದುಬಿಟ್ಟು ವೀಕ್ಲಿ ಚೇಂಜ್ ಆಗ್ತಾ ಇರುತ್ತಂತೆ. ಸೊ ಅದರಿಂದ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ. ಧನ್ಯವಾದ.